ಈ ಕ್ಷಣಕ್ಕೆ ನಾವು ಮಾತಾಡೋದಾದರೆ ಕರವೇ ನಾರಾಯಣಗೌಡರು ಅಂದರೆ ಕನ್ನಡ, ಕನ್ನಡ ಅಂದರೆ ಕರವೇ ನಾರಾಯಣಗೌಡರು ಅಂತಾರೆ, ಹೆಂಗೆ ಅನಿಸುತ್ತೆ ನಿಮ್ಗೆ ಆ ಮಾತು ಕೇಳಿದಾಗ? ಇಲ್ಲ, ಇವತ್ತು ಎಲ್ಲೋದರೂ ಸಹ, ಇಡೀ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಸಹ ನನಗೆ ಭಾರಿ ಖುಷಿ ಅನಿಸುತ್ತೆ, ಭಾರಿ ತೃಪ್ತಿ ಇದೆ ಮನಸ್ಸಿಗೆ. ಯಾಕೆಂದರೆ ನಾನು ಎಲ್ಲಿ ಬೇರೆ ರೀತಿಯಲ್ಲಿ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೋಬೋದಾಯಿತು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಬೋದಾಯಿತು, ಆದರೆ ನನಗೆ ಆ ಓದುವ ಕಾಲದಿಂದಲೂ ಸಹ ಕನ್ನಡದ ಕಳಕಳಿ ಅಭಿಮಾನ ಇದ್ದ ಕಾರಣ ನಾನು ಈ ಹೋರಾಟದ ಹಾದಿಯಲ್ಲಿ ಬರೋಂಗಾಯಿತು. ಹಾಗಾಗಿ ಇಡೀ ರಾಜ್ಯದಲ್ಲಿ ನಾನು ಮಾಡಿದ ಕೆಲಸ 30-35 ವರ್ಷ ಸಾರ್ವಜನಿಕ ಜೀವನದಲ್ಲಿ ಯಾರಿಗೆ ಎಷ್ಟು ಕನ್ನಡ ಚಳವಳಿಯಲ್ಲಿ ತೃಪ್ತಿ ಇದೆಯೋ ಗೊತ್ತಿಲ್ಲ, ಆದರೆ ನನಗೆ ಕನ್ನಡ ಚಳವಳಿಯಲ್ಲಿ ಭಾರಿ ತೃಪ್ತಿ ಇದೆ. ಯಾಕೆಂದರೆ ನಾನು ಮಾಡಿದ ಕೆಲಸ ಇವತ್ತು ಹೇಳುತ್ತವೆ, ಅದಕ್ಕೆ ಇತಿಹಾಸ ಪುಟಗಳು ಸೇರುವಂಥ ಒಂದು ಕಾಲ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂಥೇಳಿ. ಹಾಗಾಗಿ ನಮ್ಮನ್ನ ಅನೇಕರು ಅನೇಕ ರೀತಿಯಲ್ಲಿ ಟೀಕೆ ಮಾಡಬಹುದು, ಆದರೆ ನಾವು ಮಾಡಿದಂಥ ಕೆಲಸ ಇದೆಯಲ್ಲ, ಕರ್ನಾಟಕದಲ್ಲಿ ಮಾಡಿದಂಥ ಕೆಲಸ ಇದೆಯಲ್ಲ, ಕನ್ನಡದ ಪರವಾಗಿ ಮಾಡಿದಂಥ ಕೆಲಸ ಇದೆಯಲ್ಲ, ಕನ್ನಡಿಗರ ಪರವಾಗಿ ಮಾಡಿದಂಥ ಕೆಲಸ ಇದೆಯಲ್ಲ, ಈ ನೆಲ ಜಲ ಭಾಷೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂಥ ಆ ದಿನಗಳಿತ್ತಲ್ಲ, ಅದು ಇವತ್ತೆಲ್ಲೋ ನನಗೆ ಭಾರಿ ತೃಪ್ತಿಯನ್ನು ತಂದುಕೊಟ್ಟಿದೆ. ಒಬ್ಬ ವ್ಯಕ್ತಿ ಬಾಂಬ್ ಹಾಕೋ ಒಂದು ಸವಾಲನ್ನು ಒಡ್ತಾರೆ, 2000 ಜನರ ಜೊತೆ ನೀವು ಪಾದಯಾತ್ರೆ ಹೋಗ್ತೀರಿ, ಆ ಸವಾಲಿಗೆ ಉತ್ತರ ಕೊಟ್ಟು ಬರ್ತೀರಿ, ಏನು ನಿರ್ಧಾರ ಸರ್ಕಾರದಿಂದ ಆಗಿರುತ್ತೋ ಅದಾದ ನಂತರ ನಿಮ್ಮ ಕೈಗೆ ಆ ಕಾರ್ಯಕ್ರಮ, ಅದು ಏನು ಯೋಜನೆ ಆಗಿದೆಯೋ ಆ ಯೋಜನೆಗೆ ನೀವು ಪೂಜೆ ಸಲ್ಲಿಸೋ ಒಂದು ಅವಕಾಶ ಸಿಗುತ್ತೆ, ಆ ಸನ್ನಿವೇಶ ವಿವರಿಸ್ಬೋದಾ? ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಹೌದು, ಅದು ಕೋಲಾರ ಜಿಲ್ಲೆಯ, ಅವತ್ತಿನ ಕಾಲಕ್ಕೆ ಕೋಲಾರ ಜಿಲ್ಲೆ, ಇವತ್ತು ಅದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ, ಬಾಗೇಪಲ್ಲಿ ಅಂತ ಹೇಳಿ. ಅಲ್ಲಿ ಚಿತ್ರಾವತಿ ಅಣೆಕಟ್ಟಿಗೆ ಅಣೆಕಟ್ಟು ಕಟ್ಟಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡುತ್ತೆ. ಆ ಸರ್ಕಾರ ತೀರ್ಮಾನ ಮಾಡಿದಾಗ ಆಂಧ್ರದ ಪೆರಿಟಲ್ ರವಿ ಅಂತೇಳಿ, ಅವತ್ತಿನ ಕಾಲಕ್ಕೆ ಭಾರಿ ದೊಡ್ಡ ಲೀಡರು, ಮತ್ತು ನಕ್ಸಲೈಟ್ ಹಿನ್ನೆಲೆ ಇದ್ದಂಥ ಪೆರಿಟಲ್ ರವಿ, ಆ ಪೆರಿಟಲ್ ರವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಚಿತ್ರಾವತಿ ಅಣೆಕಟ್ಟನ್ನೇನಾದರೂ ಕರ್ನಾಟಕದಲ್ಲಿ ಕಟ್ಟಿದ್ದೇ ಆದರೆ ಆ ಅಣೆಕಟ್ಟೆಗೆ ನಾನು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತೀನಿ, ಆ ಅಣೆಕಟ್ಟನ್ನ ಬಿಡೋದಿಲ್ಲ ಅಂಥೇಳಿ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಸವಾಲು ಹಾಕ್ತಾರೆ. ಆ ಸವಾಲು ಹಾಕಿದಾಗ ಆ ಸವಾಲಿಗೆ ಪ್ರತಿಯಾಗಿ ಉತ್ತರ ಕೊಡುವಂಥವ್ರು ಯಾರೂ ಇರೋದಿಲ್ಲ. ಆಗ ನಾನು ಒಂದು ತೀರ್ಮಾನ ಮಾಡ್ತೀನಿ, 1000 ಜನರನ್ನ, ಸುಮಾರು 2000 ಜನರನ್ನ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಪೇಗೌಡರ ಪ್ರತಿಮೆಯಿಂದ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ಬಾಗೇಪಲ್ಲಿಗೆ. ಪಾದಯಾತ್ರೆ 3 ದಿನ ನಡೆಯುತ್ತೆ, ಭಾರಿ ಕಷ್ಟ ಬಿದ್ದು ಆ ಪಾದಯಾತ್ರೆಯಲ್ಲಿ ಹೋಗ್ತೀನಿ. ಹೋಗಿ ಆ ಬಾಗೇಪಲ್ಲಿಯಲ್ಲಿ ನಾನು ಉತ್ತರ ಕೊಡ್ತೀನಿ, ಪೆರಿಟಲ್ ರವಿಗೆ ಉತ್ತರ ಕೊಡ್ತೀನಿ, ನಿನ್ನ ಬಾಂಬ್ ಸಂಸ್ಕೃತಿಯೆಲ್ಲ ಆಂಧ್ರದಲ್ಲಿ ಇಟ್ಕೋ, ಕರ್ನಾಟಕ ನೆಲದಲ್ಲಿ ಯಾವ ಬಾಂಬು ಬ್ಲಾಸ್ಟ್ ಆಗೋದಿಲ್ಲ ಅನ್ನೋ ಉತ್ತರನ ಕೊಡ್ತೀನಿ. ಅವತ್ತು ಎಸ್ ಎಂ ಕೃಷ್ಣವರು ಅದಾದ ಒಂದು ವಾರದಲ್ಲಿ ಆ ಪೂಜೆ ಪ್ರಾರಂಭ ಮಾಡ್ತಾರೆ, ಕರಸೇವೆ, ಅಣೆಕಟ್ಟಿನ ಪೂಜೆ ಸ್ಟಾರ್ಟ್ ಆಗುತ್ತೆ, ಅಣೆಕಟ್ಟು ಕಟ್ತಾರೆ. ಅದಾದ ಮೇಲೆ ಮಳೆ ತುಂಬ ಚೆನ್ನಾಗಿ ಅವತ್ತಿನ ಕಾಲಕ್ಕೆ ಮಳೆ ಆಗುತ್ತೆ, ಅದು ತುಂಬುತ್ತೆ. ಆ ತುಂಬಿದಾಗ ಯಾವುದೇ ಆ ಬಾಗಿನ ಪೂಜೆಗೆ ಸರ್ಕಾರದ ಪ್ರತಿನಿಧಿಗಳಾಗಲಿ ಶಾಸಕರಾಗಲಿ ಆ ಜನ ಯಾರನ್ನೂ ಕರೆಯಲ್ಲ, ನನ್ನ ಕರೆದು ಅವತ್ತು ಭಾರಿ ಅದ್ಧೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ, ಅದ್ಧೂರಿಯಾಗಿ ಕರ್ಕೊಂಡು ಹೋಗಿ ನನ್ನ ಕೈಲಿ ಬಾಗಿನ ಪೂಜೆಯನ್ನು ಮಾಡಿಸ್ತಾರೆ. ಹಾಗಾಗಿ ನನ್ನ ಹೋರಾಟದ ಹಾದಿಯಲ್ಲಿ ಇದೊಂದು ಭಾರಿ ಮಹತ್ವವಾದಂಥ ವಿಚಾರ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಇವತ್ತು ಸುಮಾರು 2-3 ತಾಲೂಕಿನ ಜನ ಆ ನೀರು ಕುಡಿತಾರೆ, ಹಾಗಾಗಿ ನನ್ನ ಹೋರಾಟದಲ್ಲಿ ಅದು ಭಾರಿ ನನಗೆ ಪ್ರಿಯವಾದ್ದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.